ಸನ್ಮಾನ್ಯ ಅಧ್ಯಕ್ಷರೇ, ದಿನಾಂಕ 14/7/2023 8ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 146 ಪ್ರಶ್ನೆಗಳ ಪೈಕಿ 74 ಪ್ರಶ್ನೆಗಳ ಉತ್ತರಗಳನ್ನು ಮಂಡಿಸುತ್ತಿದ್ದೇವೆ. ಅದರ ಜೊತೆಗೆ ದಿನಾಂಕ 13/7/2023 7ನೇ ಪಟ್ಟಿಯಿಂದ ಸದನದಲ್ಲಿ ಉತ್ತರಿಸುವ 15 ಪ್ರಶ್ನೆಗಳ ಪೈಕಿ 15 ಉತ್ತರಗಳನ್ನು ಮತ್ತು ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 133 ಪ್ರಶ್ನೆಗಳ ಪೈಕಿ 108 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಶೂನ್ಯ ವೇಳೆ ಶ್ರೀ ಜಗದೀಶ್ ಗೋಡಗಂಟಿ ಸಭಾಧ್ಯಕ್ಷ ಅಂತ ಒಂದು ಪ್ರಶ್ನೆಗೆ ನಮಗೆ ಉತ್ತರ ಇಲ್ಲ. ನನಗೆ 69ನಲ್ಲಿ ಕನ್ವರ್ಟ್ ಮಾಡಿಕೊಡ್ಬೇಕು ಅಂತ ಆ ಹಿಂದಿನ ಇಲಾಖೆ ಕೇಳಿದ್ದೆ, ಭಾರಿ ಮುಖ್ಯವಾದದ್ದು. ದಯವಿಟ್ಟು ಸೋಮವಾರ ನನಗೆ ಕೊಟ್ಟಿರೋಳು ರೈಟಿಂಗ್ ಅಲ್ಲಿ ಕೊಡಿ, ಬರ್ಕೊಡ್ತೀನಿ. ಥ್ಯಾಂಕ್ ಯು ಮಾನ್ಯ ಸಭಾಧ್ಯಕ್ಷರೇ. ಜಮಖಂಡಿ ತಾಲೂಕು ಶಿವಣ್ಣ ಸಾವಳಿಯ ಬೆಲ್ಟ್ ಏನಿದೆ ಅಲ್ಲಿ ಬರುವಂತಹ ಹಳ್ಳಿಗಳಾದಂಥ ತುಂಗಳ, ಸಾವಳಗಿ, ಗೋಟೆ, ಕಣ್ಣೊಳ್ಳಿ, ಕಲ್ಬಿಳಗಿ, ಕಾಜಿ ಬಿಳಗಿ, ಗದ್ದಾಳ, ಅಡಿಹುಡಿ, ತೊಲದ್ರವಾಗಿ ಮತ್ತು ಕುರುಗೋಡ ಅಂತಹ ಇತ್ಯಾದಿ ಹಳ್ಳಿಗಳ ರೈತರು ಇವತ್ತು ತುಂಗಳ ಒಂದು ಪರಿಸರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇರಿಕೊಂಡು ಬಹಳ ಹೋರಾಟ ಮತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದು ಸಮಸ್ಯೆ ತಮ್ಮ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 2-3 ತಿಂಗಳಿಂದ ಮಳೆಯೇ ಇಲ್ಲ, ಕೃಷ್ಣಾ ನದಿಯಲ್ಲಿ ಕೂಡ ಪೂರ್ತಿ ಬತ್ತಿ ಹೋಗಿತ್ತು. ಇಂಥದ್ರಲ್ಲಿ ಕೆಲವು ದಿನಗಳ ಹಿಂದೆ ಕೃಷ್ಣಾ ನದಿಗೆ ಮೇಲಿನಿಂದ ನೀರು ಹರಿದು ಬಂದಿದ್ದು ಇವತ್ತು ಶೂನ್ಯ ವೇಳೆಯಲ್ಲಿ ಈ ಥರ ಒಂದೇ ಮುಗಿಸ್ತಾರೆ. ಅಲ್ಲ ನಾನು ಶಗ್ನೇಶ್ ಅವರೇ, ತೊಂದರೆ ಇಲ್ಲ, ಫಸ್ಟ್ ಟೈಮ್ ಇದ್ದೆ. ನಾನು ಹೇಳ್ದಂತ ಹೇಳಿದರೆ ಶೂನ್ಯವೇ ನಿಮ್ಮ ಸಮಸ್ಯೆ ಏನಂತ ಹೇಳಿದರೆ ಅಲ್ಲಿ ಬೇರೆ ಕಡೆಗೆ ನೀರು ಬಿಟ್ಟು ನಿಮ್ಮ ಪ್ರದೇಶದಲ್ಲಿ ಬಿರದಿದ್ದ ಕಾರಣ ರೈತರು ಪ್ರತಿಭಟಿಸ್ತಿದ್ದಾರೆ. ಏನಾಗಿದೆ, ಮ್ಯಾಗಿಂದ ನೀರು ಬರ್ತಾ ಇದ್ದ ಅಥಣಿ ತಾಲೂಕಿನಿಂದ, ಅದು ಅಥಣಿ ತಾಲೂಕು ಏತ್ ನೀರಾವರಿ ಬಂದಂಥ ನೀರು ಈ ಒಂದು ಸಾವಳಿಗೆ ತುಂಗಳದ ಒಂದು ಏತ್ ನೀರಾವರಿಗೆ ಇಂಟೇಕ್ ಆಗ್ತಾ ಇದೆ. ಶೂನ್ಯ ವೇಳೆಯಲ್ಲಿ ನೀವು ಇಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಬಹಳ ಅಲ್ಲಿ ಅಲ್ಲಿ ಬಹಳ ಸಮಸ್ಯೆ, ನನಗೆ ಬಹಳ ರೈತರು ಪ್ರತಿಭಟನೆ ಮಾಡ್ಬೇಕಂತ ಸಚಿವರಿಗೆ ಹೇಳ್ತೀರಲ್ಲ, ಆಮೇಲೆ ನನಗೆ ಹೇಳ್ತಾರೆ ಸದನಕ್ಕೆ ಅದು ಗಮನ ತರತಿಗೆ ಬಹಳಷ್ಟು ಫೋನ್ ಬಂದಿದ್ದಾವೆ ಸರ್. ಉಗ್ರೆ ತಗೊಂಡಿದ್ದಾರೆ ರೈತರೆಲ್ಲರೂ. ಸಮಸ್ಯೆ ಏನಾಗಿದೆ ಅಂದ್ರೆ ಅಲ್ಲಿ ಬರುವಂತ ನೀರನ್ನು ಅಥಣಿ ತಾಲೂಕದಲ್ಲಿ ಸಿರಹಟ್ಟಿ ಎಂಬ ಒಂದು ಗ್ರಾಮ ಅಲ್ಲಿ ಕೆನಾಲ್ಗೆ ಅಡ್ಡ ಹಾಕಿ ಗರಸು ಮತ್ತು ಕಲ್ಲುಗಳು ಹಾಕಿ ಬಂದ್ ಮಾಡಿಬಿಟ್ಟಾರ. ಆ ನೀರು ಅದ್ ಹಳ್ಳಕ್ಕೆ ಹೋಯ್ತಾ ಇದ್ದಾರೆ. ಈ ಕಡೆ ಬರೋದು ಈ ಕಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಬರುವಂತ ನೀರು ಪೂರ್ತಿ ಬಂದ್ ಮಾಡಿಬಿಟ್ಟಾರ ಅಲ್ಲಿ. ಅದಕ್ಕೆ ಅಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಜೋರಾಗಿದೆ. ಅದಕ್ಕೆ ಬೇಗನೆ ಅದನ್ನು ಎಲ್ಲ ಗರಸು ಮತ್ತು ಕಲ್ಲುಗಳನ್ನು ಕಿತ್ತು ಇಲ್ಲೇನ ಸಾವಳಿಗೆ ತುಂಗಳದಲ್ಲಿ ಇರುವಂತ ಒಂದು ಏತ್ ನೀರಾವರಿಯಲ್ಲಿ 3 ಪಂಪ್ ಸೆಟ್ ಅದಾವು. ಕನಿಷ್ಠ ಒಂದು 2 ಪಂಪ್ ಸೆಟ್ ಪ್ರಾರಂಭ ಮಾಡಬೇಕು. ಕುಡಿಲಿಕ್ಕೆ ನೀರು ಕೂಡ ಒಣಗ್ತಾ ಇದ್ದಾವೆ ಸರ್. ಬಹಳ ದೊಡ್ಡ ಭಯಾನಕದ ವಾತಾವರಣ ನಿರ್ಮಾಣ ಆಗಿತ್ರಿ. ದಯವಿಟ್ಟು ತಮಗೆ ಕೈ ಮುಗಿದು ಕೇಳ್ಕೊತೀವಿ ಮತ್ತು ಮಂತ್ರಿ ಮಹೋದಯರು ಕೇಳ್ಕೊತೀವಿ. ತಕ್ಷಣ ಅವರು ಅಲ್ಲಿ ನಿರ್ದೇಶನ ಕೊಡಬೇಕು, ನೀರು ಪ್ರಾರಂಭ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ನಾನು. ಮತ್ತೆ ಅಷ್ಟೇ ಅಲ್ಲ, ಮತ್ತು ಬಬಲೇಶ್ವರ ತುರ್ಚಿ ಒಂದು ತುರ್ಚಿ ಬಬಲೇಶ್ವರ ಮತ್ತು ಹಿರೇಪಡಿಸಲಿಗೆ ಜಾಕ್ವೆಲ್ ನಿಂದ ಕೆರೆ ನೀರನ್ನು ಕೂಡ ಅದು ತುಂಬ್ತಾ ಇಲ್ಲ. ದಯವಿಟ್ಟು ಮಾಡಿ, ಬಹಳಷ್ಟು ಹಾನಿ ಆಗ್ತಾ ಇದೆ ಅಲ್ಲಿ ಜನರ ಪ್ರತಿನಿಧಿ ಬಹಳದ, ನನಗೆ ಒತ್ತೈನು ಬಹಳದ. ದಯವಿಟ್ಟು ಇದನ್ನ ಆದಷ್ಟು ಬೇಗ ಇದನ್ನು ನೀರು ಪ್ರಾರಂಭ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೇನೆ ಅಧ್ಯಕ್ಷರೇ. ಜಗದೀಶ್ ಗುಡಗಂಟಿ ಅವರು ಶಾಸಕರು, ಅವರ ಕ್ಷೇತ್ರದಲ್ಲಿ ಬಬಲೇಶ್ವರ ತುಕ್ಚಿ ಬಬಲೇಶ್ವರ 2ನೇ ಅಂತ ಯೋಜನೆ ಅಡಿಯಲ್ಲಿ ನೀರು ಹರಿಸುವ ಕೆಲಸ ತುರ್ತವಾಗಿ ಮಾಡಬೇಕೆಂದು ಕೇಳ್ಕೊಂಡಿದ್ದಾರೆ. ಕುಡಿಯೋ ನೀರಿಗೆ ಬೇಕು ಅಂತ ಹೇಳಿದ್ದಾರೆ. ಕುಡಿಯೋ ನೀವು ಬರ್ಕೊಟ್ಟಿರೋದು ಹೇಳ್ತಾ ಇದ್ದೀನಪ್ಪ, ನೀವೇನು ಬರ್ಕೊಟ್ಟಿದ್ದೀರಿ ಅದನ್ನು ಹೇಳ್ತಾ ಇದ್ದೀನಿ. ನನಗೇನು ಗೊತ್ತು, ಬೇಕಾದ್ರೆ ಓದು ಅಂದ್ರೆ ಫುಲ್ ಓದ್ತೀನಿ. ಹೇಳಿದ್ದಾರೆ ಸೊ ಎಮರ್ಜೆನ್ಸಿ ಕುಡಿಯೋ ನೀರಿಗೆ ಏನಾದ್ರು ಇತ್ತು ಅಂತಂದರೆ ನಾನು ಕೂಡಲೇ ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿ ಅದಕ್ಕೇನು ಸೂಕ್ತ ಕ್ರಮ ಕೈಗೊಳ್ಬೇಕು ಮಾಡ್ತೀನಿ. ಬೇರೆ ನೀರಿಗೆ ಸಂಬಂಧಪಟ್ಟಂಥ ಜಮೀನು ವಿಚಾರಕ್ಕೆ ಏನಾರು ಇತ್ತು ಅಂತಂದರೆ ಖಂಡಿತ ಕಬ್ಬಿಗೆ ನೀರು, ಮತ್ತೊಂದಕ್ಕೆ ಏನಾರು ಇತ್ತು ಅಂದರೆ ಅದಕ್ಕೂ ಏನಾದ್ರು ನೀರು ಅವಕಾಶ ಇತ್ತು ಅಂತಂದರೆ, ಯಾಕೆಂದರೆ ನೀವು ಅರ್ಧ TMC ಕೇಳ್ತಾ ಇದ್ದೀರಿ. ಸೊ ಕುಡಿಯೋ ನೀರು ವಿಚಾರನೇ ಬೇರೆ ಇರ್ತದೆ, ವ್ಯವಸಾಯಕ್ಕೆ ನೀರೇ ಬೇರೆ ಇರ್ತದೆ. ನಾನು ಶೂನ್ಯವೇನಲ್ಲಿ ಪ್ರಸ್ತಾವನೆ ಮಾಡಿದ್ದೀನಿ, ಸರ್ಕಾರಕ್ಕೆ ಏನೋ ಎಮರ್ಜೆನ್ಸಿ ಕಾಣ್ತಾ ಇದೆ ಇದು.
ನಾನು ಖಂಡಿತ ಪರಿಶೀಲನೆ ಮಾಡ್ತೀನಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಹಾಗಿಲ್ಲ ರೀ ಅದು ಕರಿ ಮಸೂತಿ ಲಿಫ್ಟ್ ಇರಿಗೇಷನ್ ನೀರಾ ತೋ ಬನ್ನಿ ಅದಲ್ಲ ಅವರಿಗೆ ಸಹಾಯಕ ಬರ್ತಾ ಇದ್ದೀರಿ